ಕ್ಯಾಬಿನೆಟ್ ಸಭೆ ಮುಕ್ತಾಯಾಯಿತು. ಕ್ಯಾಬಿನೆಟ್ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಸಚಿವರಾದಂತ ಮಾಧುಸ್ವಾಮಿ ಅವರು. ಬಹಳ ಅವತ್ತು ಅಸೆಂಬ್ಲಿಲಿ ಕೊಟ್ಟವಲ್ಲ ಒಂದು 100 ಚಿಲ್ಲರೆ ಬಿಲ್ಗಳು ಪಾಸ್ ಆಗಿದೆ ಸರ್, ಅದು ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ತಗೊಳ್ಳಿಲ್ಲ ಅಂತ ಹೇಳಿ ಅವತ್ತು ತಗೊಂಡಿದ್ದೇವೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಉಡುಪಿ, ಚಿಕ್ಕಮಗಳೂರು, ಚಾಮರಾಜನಗರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಪರ್ಟಿಕ್ಯುಲರ್ ಆಗಿ ನಮಗೆ ಔಷಧ ಗೋಡೌನ್ ಮಾಡಲಿಕ್ಕೆ ಉಗ್ರಾಣಗಳು ಇರಲಿಲ್ಲ. ಬೇರೆ ಜಿಲ್ಲೆನಲ್ಲಿ ಗೋಡೌನ್ ಅಲ್ಲಿ ಇಟ್ಕೊಂಡು ಆ ಜಿಲ್ಲೆಗೆ ಬಳಸ್ತಾ ಇದ್ವಿ. ಅಲ್ಲಿ ಈ ಉಗ್ರಾಣ ಕಟ್ಟಲಿಕ್ಕೆ 18.8 ಕೋಟಿ ಅಂದಾಜಲ್ಲಿ ಆಡಳಿತಾತ್ಮಕ ಅಪ್ರೂವಲ್ ಅನ್ನು ಕೊಟ್ಟಿದ್ದೀವಿ. ಉಡುಪಿ, ಚಿಕ್ಕಮಗಳೂರು, ಚಾಮರಾಜನಗರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಹೋಬಳಿ ಮೊಟ್ಲೂರು ಗ್ರಾಮದಲ್ಲಿ ಸರ್ವೆ ನಂಬರ್ 18 ರಲ್ಲಿ 2 ಎಕರೆ 20 ಗುಂಟೆನ ಸನ್ಮಾನ್ಯ ನಿಸಾರ್ ಅಹಮದ್ ಅವರ ಹೆಸರಿನ ಮೇಲೆ ನಿಸಾರ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಟ್ರಸ್ಟ್ಗೆ ಜಮೀನನ್ನು ಮಂಜೂರು ಮಾಡಿದ್ದೀವಿ. ಇದು ಕ್ಯಾಬಿನೆಟ್ಗೆ ಯಾಕೆ ಬಂತು ಅಂದರೆ ಇದು ಬಿ ಖರಾಬಿತ್ತು, ಮಾಮೂಲಿಯಾಗಿ ಇದನ್ನು ಗ್ರ್ಯಾಂಟ್ ಮಾಡಲಿಕ್ಕೆ ಬರ್ತಿಲ್ಲ. ನಿಸಾರ್ ಅಹಮದ್ ಅವರ ಸ್ಮರಣೆಗೋಸ್ಕರ ಈ ಜಮೀನನ್ನು ನಾವಲ್ಲಿ ಅವರಿಗೆ ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟಿದ್ದೀವಿ. ಅವರು ಟ್ರಸ್ಟ್ ಮಾಡಿಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಟ್ರಸ್ಟ್, ನಿಸಾರ್ ಅಹಮದ್ ಫ್ಯಾಮಿಲಿ ಟ್ರಸ್ಟ್, ಆ ಟ್ರಸ್ಟ್ಗೆ ಗ್ರ್ಯಾಂಟ್ ಮಾಡಿದ್ದೀವಿ. 2 ಎಕರ್ಸ್ 20 ಗುಂಟಾಸ್, 2 ಎಕರೆ 20 ಗುಂಟೆ. ಇನ್ನು ಹಿಂದೆ ನಾವು ರಾಜ್ಯಪಾಲರ ಸಚಿವಾಲಯದ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ 4 ಎಕರೆ ಜಮೀನನ್ನು ಕೊಟ್ಟಿದ್ವಿ, ಆದರೆ ಅದನ್ನು ಮಾರ್ಗಸೂಚಿ ದರದ ಮೇಲೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿತ್ತು. ಅದು ಮಾರ್ಗಸೂಚಿ ದರ ಬಹಳ ಆಗುತ್ತೆ, ಇದೇನಾದರೂ ಕಡಿಮೆ ಮಾಡಿ ಅಂತೇಳಿ ರಾಜ್ಯಪಾಲರ ಕಚೇರಿಯಿಂದ ಬಂದ ಬೇಡಿಕೆ ಅನುಸಾರ ಮಾರ್ಗಸೂಚಿ ದರದ 50% ಹಣ ತಗೊಂಡು 4 ಎಕರೆನ ಅವರಿಗೆ ಮಂಜೂರು ಮಾಡಲಿಕ್ಕೆ ಘಟನೋತ್ತರ ಅನುಮೋದನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಾವು ಬಟ್ ಈ ಡಿಸಿಷನ್ ಬಹಳ ಹಿಂದೆ ತಗೊಂಡ್ಬಿಟ್ಟಿದ್ವಿ. ಇವತ್ತೇನಾಗಿದೆ, ಗೈಡ್ಲೈನ್ ವ್ಯಾಲ್ಯೂ ಅಥವಾ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋದನ್ನ 50% ರೆಡ್ಯೂಸ್ ಮಾಡಿಕೊಟ್ಟಿದ್ದೀವಿ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಸನ್ನಿಕಾಯಿ ಅಂತ ಹೇಳಿ ಕಿಂಡಿ ಅಣೆಕಟ್ಟು ಕಟ್ತಾ ಇದ್ವಿ, ಫ್ಲಡ್ ಡ್ಯಾಮೇಜ್ ಆಗಿತ್ತು. ಅದು ಬಹುಶಃ ನಾವು ನಿರೀಕ್ಷೆ ಮಾಡಿದ್ದ ಒಂದು 70-80 ಮೀಟರ್, 200 ಚಿಲ್ಲರೆ ಮೀಟರ್ಗಿಂತ ಜಾಸ್ತಿ ಆಗಿತ್ತು. ಆಳನೂ ಜಾಸ್ತಿ ಆಗಿದ್ರಿಂದ ಅಲ್ಲಿಗೆ 19.95 ಕೋಟಿಗೆ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಅಡಿಷನಲ್ ಅಜೆಂಡಾ ಕೂಡ ಇದೆ, ಯಾರು ಕೊಡ್ತೀಯ? ಕರ್ನಾಟಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಹಿಂದೆ ಅವರು ನಬಾರ್ಡಿಂದ ಫಂಡ್ಸ್ ಅನ್ನು ತಗೋಬಹುದು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಮತ್ತೆ ಖಾತ್ರಿ ಕೇಳಿದ್ರು, ರೀಫೈನಾನ್ಸ್ಗೆ ಪುನರ್ಧನ ಪಡೀಲಿಕ್ಕೆ ನಾವು ಇವತ್ತು ಅವ್ರಿಗೆ 1500 ಚಿಲ್ಲರೆ ಕೋಟಿಗೆ ಸರ್ಕಾರದ ಖಾತ್ರಿ ಕೊಟ್ಟಿದ್ದೀವಿ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಬಹಳ ಡಿಮ್ಯಾಂಡ್ ಬಂದಿತ್ತು, ಅಪ್ಪರ್ ಏಜ್ ಲಿಮಿಟ್ ಅನ್ನ ರಿಲ್ಯಾಕ್ಸ್ ಮಾಡಬೇಕು ಅಂತೇಳಿ. ಅವರು 33-35 ವರ್ಷ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರು. ಜನರಲ್ ಕ್ಯಾಟಗರಿಗೆ 28-30 ವರ್ಷಕ್ಕೆ, ರಿಸರ್ವ್ಡ್ ಕ್ಯಾಟಗರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ 28-30ಕ್ಕೆ, ರಿಸರ್ವ್ಡ್ ಕ್ಯಾಟಗರಿಗೆ 30-32ಕ್ಕೆ 2 ವರ್ಷ ಅವರಿಗೆ ಆಯ್ತಾ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಇದು ಇನ್ಕ್ಲೂಸಿವ್ ಆಫ್ ಬೋತ್ ರಿಟರ್ನ್ ಟೆಸ್ಟ್ ಮತ್ತೆ ಎಂಟ್ರಿ ಯಾವುದಿದ್ರು 2 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಪಿಎಸ್ಐಗಳಿಗೆ ಮತ್ತೆ ನಿಮಗೆ ಹೇಳಿದ್ವಿ ನಾವು ಒನ್ ಟೈಮ್, ಈ ಪೊಲೀಸ್ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ರೆಗ್ಯುಲರ್ ಆಗಿ ಆಗಲಿಲ್ಲ, ಅರ್ಹತೆ ಇರೋರಿಗೆ ಗ್ಯಾಪ್ ಆಗ್ಬಿಡ್ತು ಅಂತೇಳಿ ಅವರು ಬೇಡಿಕೆ ಇಟ್ಟು ಜನರಲ್ ಕ್ಯಾಟಗರಿಗೆ 33 ವರ್ಷ, ರಿಸರ್ವ್ಡ್ ಕ್ಯಾಟಗರಿಗೆ 35 ವರ್ಷಕ್ಕೆ ಅಪ್ಪರ್ ಏಜ್ ಲಿಮಿಟ್ ಅನ್ನು ಫಿಕ್ಸ್ ಮಾಡಿ ಅಂತ ಕೇಳ್ಕೊಂಡಿದ್ರು.
ಅದನ್ನ ಗವರ್ನಮೆಂಟ್ ಏನು ಮಾಡಿದೆ ಇವತ್ತು 28 ವರ್ಷ ಏನಿತ್ತು ಜನರಲ್ ಕ್ಯಾಟಗರಿ ಅದನ್ನ 30 ವರ್ಷ ಜನರಲ್ ರಿಸರ್ವ್ಡ್ ಕ್ಯಾಟಗರಿ 30 ಏನಿತ್ತು ಅದನ್ನ 2 ವರ್ಷ ಎಕ್ಸ್ಟೆಂಡ್ ಮಾಡಿ 32 ವರ್ಷದವರೆಗೂ ಅವರು ಈ ಪರೀಕ್ಷೆಗೆ ಬರಲಿಕ್ಕೆ ಅನುವು ಮಾಡ್ಕೊಟ್ಟಿದ್ದೀವಿ ಸರ್ ಇದು ಮುಂದಿನ ಪರೀಕ್ಷೆಗಳು ಮಾತ್ರನ ಪೂರ್ತಿ ಇರುತ್ತಾ ಅಂತ ಇದೆ ಇಲ್ಲ ಇಲ್ಲ ಒನ್ ಟೈಮ್ ಅಂತ ಹೇಳಿದೆ ನಾನು ಒನ್ ಟೈಮ್ ಆಮೇಲೆ ನಾವಿಲ್ಲಿ ಬೆಂಗಳೂರಿನಲ್ಲಿ ಹಿಂದುಳಿದ ದುರ್ಬಲ ವರ್ಗದವರಿಗೆ 1 ಲಕ್ಷ ಬಹುಮಾಡಿ ವಸತಿ ಯೋಜನೆಯಲ್ಲಿ ಪ್ಯಾಕೇಜ್ 6 9 ಎ ಮತ್ತು 9 ಬಿ ನಲ್ಲಿ ಬರೋ 15113 ಬಹುಮಾಡಿ ಮನೆಗಳ ಮೂಲಭೂತ ಸೌಲಭ್ಯಗಳ ನಿರ್ಮಾಣ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿ ವರ್ಕ್ ಆರ್ಡರ್ ಕೊಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಇದಲ್ಲದೆ ಅದೇ ಕಾಂಟ್ರವರ್ಸಿ ಇತ್ತು ಅದನ್ನ ಕ್ಲಿಯರ್ ಮಾಡಿ ಈಗ ಕಾಂಟ್ರಾಕ್ಟ್ ಅನ್ನು ಒಪ್ಪಿಕೊಂಡು ವರ್ಕ್ ಆರ್ಡರ್ ಕೊಡಬಹುದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದೇ ಕಂಪನಿಗೆ ಅದೇ ಇದರ ಜೊತೆಗೆ ಈಗ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಅದು ಎಲ್ಲ ಅವರು ಸರಿ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದೀವಿ ಒಳ್ಳೆ ಕತೆ ಅಬ್ಜೆಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಬಿಡಬೇಕಲ್ಲಪ್ಪ ಹಾಗಾಗಿ ಕೊಟ್ಟಿದ್ದೀವಿ ಮತ್ತೆ ಅಡ್ಜಸ್ಟ್ಮೆಂಟ್ ಏನು ಹಿಂಗೆಲ್ಲ ಮಾತಾಡಿರಿ ಹಂಗೆ ನನ್ನ ಯಾವುದು ಅಬ್ಜೆಕ್ಷನ್ ಬರೋದು ಅಟೆಂಡ್ ಮಾಡಿದ್ಮೇಲೆ ಕ್ಲಿಯರ್ ಮಾಡಲೇಬೇಕಾಗತ್ತಲ್ವಾ ಇನ್ನು ಪುತ್ತೂರು ತಾಲೂಕಿನ ಕುದುಮಾರು ಶಾಂತಮಗೇರು ಅದು ಉದ್ದ ಇದೆ ಅಲ್ಲಿ ಕುಮಾರಧಾರ ನದಿಗೆ ಶಾಂತಿಮಗೇರು ಎಂಬಲ್ಲಿ ಸೇತುವೆ ಕಟ್ಟಲಿಕ್ಕೆ ಅವರಿಗೆ ಪರಿಷ್ಕೃತ ಅಂದಾಜಿಗೆ ಅಂದರೆ ಎಷ್ಟೇ ಅದು 15,54,58,104 ರೂಪಾಯಿಗೆ ಅನುಮೋದನೆ ನೀಡಿದೀವಿ ಆ ಸೇತುವೆ ಮಾಡಲಿಕ್ಕೆ ಇಷ್ಟು ಉಳಿದು ನಾವಿವತ್ತು ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ಗೆ ಹಿಂದೆ ಅವಕಾಶ ಮಾಡಿತ್ತು 2014 ವಿಶೇಷ ನಿಯಮಗಳ ಮುಖ್ಯಪಟ್ಟಿ ಹಾಗೂ ಹೆಚ್ಚುವರಿ ಪಟ್ಟಿಗಳನ್ನು ವಿಸ್ತರಿಸಲಿಕ್ಕೆ ಅವಕಾಶ ಕಲ್ಪಿಸಲಿಲ್ಲ ಆದ್ದರಿಂದ ಈಗ ಮುಖ್ಯಪಟ್ಟಿ ಹಾಗೂ ಹೆಚ್ಚುವರಿ ಪಟ್ಟಿ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತೇಳೇನು ಅವಕಾಶ ಕೇಳಿದ್ರು ಬಿಲ್ ಇಡಬೇಕು ಅಂತೇಳಿ ಅದಕ್ಕೆ ಅನುಮತಿ ಕೊಟ್ಟಿದ್ದೀವಿ ಡೀಟೇಲ್ಸ್ ಅನ್ನು ಅವರು ಬಿಲ್ ಇಟ್ಟ ಮೇಲೆ ನಿಮಗೆ ಹೇಳ್ತೇನೆ ನಮಗೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇತ್ತು ರಿಕ್ರೂಟ್ ಮಾಡಲಿಕ್ಕೆ ಅಡ್ವರ್ಟೈಸ್ ಮಾಡಿದ್ವಿ ಆ ರಿಕ್ರೂಟ್ ಮಾಡಬೇಕಾದ್ರೆ ಕಡಿಮೆ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನೊಂದಷ್ಟು ಪೋಸ್ಟ್ ಅನ್ನು ಯಾಕೆ ಸೇಸ್ ಮಾಡಲಿಲ್ಲ ಅಂತಿತ್ತು ಈಗ ಅದು ಬಿಲ್ಲಲ್ಲೇ ಅಮೆಂಡ್ ಆಗಬೇಕು ಅಂತಿರೋದ್ರಿಂದ ಮಾಡಬಹುದು ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದೀವಿ ಇನ್ನು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಪ್ಯಾಕೇಜ್ ಘೋಷಣೆ ಮಾಡುವಾಗ ಪ್ರತಿ ರೈತ ಮುಸ್ಕಿನ ಜೋಳ ಬೆಳೆದ ರೈತನಿಗೆ ಮೆಕ್ಕೆಜೋಳ ಎಕರೆಗೆ 5,000 ರೂಪಾಯಿ ಪರಿಹಾರ ಕೊಡುತ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ನಾವೆಲ್ಲೋ ಸರ್ಕ್ಯುಲರ್ ಕೊಡೋ ಕಡೆ ಮುಂಗಾರಿ ಹಿಂಗಾರಿ ಅಂತೇಳಿ ವ್ಯತ್ಯಾಸ ಆಗಿ ಹಿಂಗಾರಿ ಬೆಳೆ ಬೆಳೆದವ್ರಿಗೆ ಮಾತ್ರ ಅಂದಿದ್ರು ಅದು ಬಹಳ ಜನಕ್ಕೆ ಪ್ರಯೋಜನ ಆಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ರೈತರಿಗೆ ರಾಜ್ಯದಲ್ಲಿ ಹಿಂಗಾರಿ ಅಥವಾ ಮುಂಗಾರಿ ವ್ಯತ್ಯಾಸ ಇಲ್ಲದೆ ಎಲ್ಲ ರೈತರಿಗೆ ಎಕರೆಗೆ 5,000 ರೂಪಾಯಿ ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಇನ್ನು ಕೆಲವು ಸೆಕ್ಟರ್ಸ್ ಆರ್ಟಿಸನ್ಸ್ ಹೇರ್ ಕಟಿಂಗ್ ಸಲೂನ್ ಅವರಿಗೆ ಸುಮಾರು ನಿಬಂಧನೆಗಳನ್ನ ಹಾಕಿದ್ರು ಅದಿದೆಯಾ ಇದಿದೆಯಾ ಅಂತೇಳಿ ಅದೆಲ್ಲದನ್ನ ರಿಲ್ಯಾಕ್ಸ್ ಮಾಡಿ ಸಂಬಂಧಪಟ್ಟವ್ರು ಯಾರಿದ್ರು ಅವರಿಗೆ ಪರಿಹಾರ ಕೊಡಬಹುದಂತ ಮಾಡಿದ್ದೀವಿ ಆಟೋರಿಕ್ಷಾ ಡ್ರೈವರ್ಗಳು ಕೂಡ ಬಹಳ ಕಂಡೀಷನ್ಗಳು ಹಾಕಿದ್ರು ಟ್ಯಾಕ್ಸಿ ಡ್ರೈವರು ಆಟೋರಿಕ್ಷಾ ಡ್ರೈವರ್ಗೆ ಬ್ಯಾಡ್ಜ್ ಇದೆಯಾ ಮತ್ತೊಂದಿದೆಯಾ ಅಂತೇಳಿ ಬಹಳ ಜನಕ್ಕೆ ಇದರಿಂದ ಅನುಕೂಲ ಆಗೋದಿಲ್ಲ ಅನ್ನೋ ಚರ್ಚೆ ಬಂದಿದ್ರಿಂದ ಕಂಡೀಷನ್ಗಳನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆಲ್ಲರಿಗೂ ಒನ್ ಟೈಮ್ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ದೀವಿ ಇದನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇಲ್ಲ ಇದು ಏನಾಗಿದೆ ಆಟೋದವ್ರಿಗೆ ಟ್ಯಾಕ್ಸಿಯವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ನಮ್ಮ ಫೈನಾನ್ಸ್ನವರು ಬಹಳ ಏನು ಹೇಳಿರಲಿಲ್ಲ ನಂಬರ್ ಇವರು ಕೊಟ್ಟಿದ್ರು ಆ ನಂಬರ್ಗೆ ಅವರು ತಯಾರಾಗಿದ್ರು ನಮ್ಮಲ್ಲೇನು ಮಾಡಿದ್ರು ಕೆಲವು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಆಟೋಗೆ ಇಬ್ರು ಡ್ರೈವರ್ ಇದ್ದಾರೆ 3 ಜನ ಡ್ರೈವರ್ ಇದ್ದಾರೆ ಶಿಫ್ಟ್ ಮೇಲೆ ಕೆಲಸ ಮಾಡ್ತಿದ್ದಾರೆ ನೀವು ಇದು ಕೊಡ್ತಿರೋದು ಡ್ರೈವರ್ಗಳಿಗೆ ಅಂತೇಳಿ ಚರ್ಚೆ ಆಗಿತ್ತು ನಂಬರ್ ಅನ್ನ ವ್ಯತ್ಯಾಸ ಮಾಡಬಾರದು ಒಂದು ಆಟೋಗೆ ಒಬ್ಬ ಡ್ರೈವರ್ಗೆ ಅಂತ ಏನು ತೀರ್ಮಾನ ಮಾಡಿದ್ರು ಅದರಂತೆ ಅವತ್ತು ಕೊಟ್ಟು ನಂಬರ್ಗೆ ಸೂಕ್ತವಾಗಿ ಬ್ಯಾಡ್ಜು ಲೈಸೆನ್ಸು ಇಂಥವೇನಾದ್ರೂ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೊಡಬೇಕು ಅಂತೇಳಿ ಮಾಡಿದ್ವಿ ಅದೇ ಅದೆಲ್ಲ ವೇವ್ ಮಾಡಿದ್ವಿ ಇವತ್ತು ಫಿಟ್ನೆಸ್ ಸರ್ಟಿಫಿಕೇಟು ಬ್ಯಾಡ್ಜು ಎಲ್ಲ ವೇವ್ ಮಾಡಿಕೊಟ್ಟಿದ್ವಿ
ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕವರ್ ಮಾಡಿ ಅಂತೇಳಿ ಹೇಳಿರೋದ್ರಿಂದ ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತೆ ಏನು ಹೊರಗಡೆಯಿಂದ ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಜನ ಬರ್ತಾ ಇದ್ದಾರೆ ಕೋವಿಡ್ ಪ್ರಯುಕ್ತ 4-5 ರಾಜ್ಯಗಳಲ್ಲಿ ಏರ್ ಟ್ರಾಫಿಕ್ ಅನ್ನ ನಿರ್ಬಂಧ ಮಾಡಬೇಕು. ಬಹಳ ಜಾಸ್ತಿ ಜನ ಇಲ್ಲಿ ಬಂದು ನಮಗೆ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತೇಳಿ ಪ್ರಮುಖ 5 ರಾಜ್ಯಗಳನ್ನ ನಿರ್ಬಂಧ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮಹಾರಾಷ್ಟ್ರ, ಗುಜರಾತ್, ಚೆನ್ನೈ, ಅದೇ ತಮಿಳ್ನಾಡು, ಸಾರಿ ತಮಿಳ್ನಾಡು, ಮಧ್ಯಪ್ರದೇಶ್ ಮತ್ತೆ ಇನ್ನೊಂದು ಯಾವುದಪ್ಪ ಇರಬಹುದು, 5 ರಾಜ್ಯಗಳನ್ನ ನಾವು ನಿರ್ಬಂಧ ಮಾಡಿದ್ದೀವಿ.